ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರದಲ್ಲಿ ಉರ್ದು ಶಿಕ್ಷಕರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ಒಂದು ದಿನದ ಕಾರ್ಯಾಗಾರ. ಕೋಲಾರ ಜಿಲ್ಲೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ರಾಜ್ಯ ಉರ್ದು ಶಿಕ್ಷಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಉರ್ದು ಶಿಕ್ಷಣದ ಒಂದು ದಿನದ ಕಾರ್ಯಾಗಾರ ನಗರದ ಚೆನ್ನೈಯ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯ ಉರ್ದು ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಶೇಖ್ ಸೈಯದುದ್ದೀನ್, ಜಿಲ್ಲಾಧ್ಯಕ್ಷ ನಸರುಲ್ಲಾ ಖಾನ್, ಕೋಲಾರ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆಂಪೇಗೌಡ, ಕಾರ್ಯದರ್ಶಿ ಎಂ ನಾಗರಾಜ್, ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿ ಚೌಡಪ್ಪ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಶಿವಕುಮಾರ್, ತ್ಯಾಗರಾಜ್, ಬಯ್ಯಾರೆಡ್ಡಿ, ಕೋಲಾರ ತಾಲೂಕು ಮಹಮ್ಮದ್ ಯೂನಸ್ ಖಾನ್, ಕಾರ್ಯದರ್ಶಿ ಮಹಮ್ಮದ್ ಸುಹೇಲ್, ಉಪಾಧ್ಯಕ್ಷ ಅಯಾಜ್ ಅಹಮದ್, ಇಸಿಒ ಮತ್ತಿತರರು ಹಾಜರಿದ್ದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ಯಾಕೆ ಅಂತಂದರೆ ನಾನು ಇಷ್ಟು ಸಮಾರಂಭಗಳು ಎಷ್ಟೋ ಸಮಾರಂಭಗಳು ನೋಡಿದ್ದೀನಿ. ಉರ್ದು ಶಿಕ್ಷಕರು 500ಕ್ಕಿಂತ ಹೆಚ್ಚು ಜನ ಸೇರಿರೋದು ಇದೇ ಪ್ರಥಮ ಬಾರಿ. ಯಾಕೆಂತಂದರೆ ಈ ಉರ್ದು ಅನ್ನೋದು ಅಲ್ಪಸಂಖ್ಯಾತರ ಒಂದು ಭಾಷೆ, ಮತ್ತು ಇದರಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಉರ್ದು ಶಾಲೆಗಳಲ್ಲಿ ಯಾಕಂತಂದರೆ ಕೊರತೆ ಏನಿದೆ ಅಂತಂದರೆ ಕನ್ನಡ ಒಂದು ಕೊರತೆ ಇದೆ. ಉರ್ದುನ ಎಲ್ಲ ಪಾಠಗಳು ಕಲಿತಾರೆ, ಕನ್ನಡ ಸ್ವಲ್ಪ ಕಷ್ಟ ಇದೆ. ಈ ಉರ್ದು ಶಾಲೆಗಳಲ್ಲಿ ಮಕ್ಕಳು, ವಿದ್ಯಾರ್ಥಿಗಳು, ಪೋಷಕರು ಕನ್ನಡವನ್ನು ಕಲಿಬೇಕು, ಕನ್ನಡಕ್ಕೂ ಒತ್ತು ಕೊಡಬೇಕು ಅಂತ ಹೇಳ್ತಾ ಈ ಉರ್ದು ಶಿಕ್ಷಕರಲ್ಲಿ ಮತ್ತು ಉರ್ದು ಮ್ಯಾನೇಜ್ಮೆಂಟ್ಗಳಲ್ಲಿ ಮತ್ತು ಉರ್ದು ಸಂಘಟನೆಗಳಲ್ಲಿ ಉರ್ದು ಜೊತೆಗೆ ಕನ್ನಡವನ್ನು ಕಲಿತು ಆ ಭಾಷೆಯನ್ನು ಸರಾಗವಾಗಿ ಮಾತಾಡುವಂತೆ ಆಗಿ ಉರ್ದು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಓದಿದವರು ಒಳ್ಳೆಯ ಎಜುಕೇಷನ್ ಮಾಡಿ IAS KASU ಅವರ ಲೈಫ್ಗಳನ್ನು ರೂಪಿಸ್ಕೊತಾ ಇದ್ದಾರೆ. ಉರ್ದು ಮೀಡಿಯಮ್ಮಲ್ಲಿ ಮಾಡಿರೋರು ಉರ್ದು ಕಲಿಬೇಕು ಅಂತ ಮಾಡ್ತಾ ಇರೋದು. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಉರ್ದು ಮಕ್ಕಳು ಕೂಡ ಒಳ್ಳೆ ಚೆನ್ನಾಗಿ ಓದಿ ಅವರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪಾಸಾಗಿ ಒಳ್ಳೊಳ್ಳೆ ಹುದ್ದೆಗಳಿಗೆ ಹೋಗಿ ನಮ್ಮ ಭಾರತದ ಭವಿಷ್ಯವನ್ನು ರೂಪಿಸುವ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳಾಗಬೇಕು ಅಂತ ಹೇಳ್ತಾ. ಆತ್ಮೀಯ ಬಂಧುಗಳೇ, ಈ ದಿನ ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕೋಲಾರ ಜಿಲ್ಲಾ ವತಿಯಿಂದ ಎಲ್ಲ ಉರ್ದು ಶಿಕ್ಷಕರಿಗೆ ಒಂದು ಯುನಿಟಿ ಕಾರ್ಯಾಗಾರ ಎನ್ಇಟಿ ಬಗ್ಗೆ ಏನಿದೆ, ಹೆಂಗೆ ಶಾಲೆಗಳಲ್ಲಿ ನಾವು ಮಾಡಬೇಕು ಅಂಥ ಕಾರ್ಯಕ್ರಮವನ್ನು ನಾವು ಕರ್ನಾಟಕ ರಾಜ್ಯ ಉರ್ದು ಶಿಕ್ಷಕರ ಸಂಘದ ಕೊಲಾಬರೇಷನ್ನ ಇಟ್ಕೊಂಡು ಇದು ಹಮ್ಮಿಕೊಂಡಿದ್ದೀವಿ. ಸುಮಾರು 500 ಜನಕ್ಕೆ ಮೇಲು ಶಿಕ್ಷಕರು ಹಾಜರಾಗಿದ್ದಾರೆ. ಇದರಲ್ಲಿ ಜಿಲ್ಲೆಯ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಜರಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಮುಖ್ಯವಾಗಿ ನಮ್ಮ ಟಿ ಬೈರೆಡ್ಡಿ ಏನಿದ್ದಾರೆ ಅವರು ಸಹ ತಮ್ಮ ಶಿಕ್ಷಣ ಸಂಯೋಜಕರು, ಅವರು ಸಹ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಕೇಳಿಕೊಂಡ್ರು. ಮೊನ್ನೆ ನಿನ್ನೆಯಿಂದ ಈಗ ಭಾಗವಹಿಸಿದ್ದಾರೆ. ಪ್ರಗತಿ ಟ್ರಸ್ಟ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಮುನೇಶ್ ಅವರು ಕೂಡ ನಾನು ಸಂದರ್ಭದಲ್ಲಿ ನಿಂತ್ಕೊಂಡಿದ್ದೀನಿ. ಕರ್ನಾಟಕ ಸಂಘದ ವತಿಯಿಂದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಅದು ಬಿಟ್ಟರೆ ಬಹುಶಃ ಇದು 2ನೇ ಕಾರ್ಯಕ್ರಮ ಅಂತಕ್ಕಂಥದ್ದು ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ನಿಜವಾಗಿ ನಿಮ್ಮ ಸಂಘಟನೆಗೆ ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಸಂಘಟನೆ ಬೇಕು ಅಂತಂದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಆಗಿಂದಾಗೆ ರೂಪಿಸ್ತಾನೆ ಇರಬೇಕು ಅಂತಕ್ಕಂಥದ್ದು. ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿರ್ತಕ್ಕಂಥ ವಿಚಾರಗಳು ಈ ಶಿಕ್ಷಣ ಇದಕ್ಕೆ ಸಂಬಂಧಪಟ್ಟಂಗೆ, ನೀತಿಗೆ ಸಂಬಂಧಪಟ್ಟಂಗೆ, ಅದಕ್ಕಾಗಿ ಏನು ವಿಶೇಷವಾಗಿ ಕೆಲವನ್ನು ಆಹ್ವಾನಿಸಿದರೆ ಅವರು ನಿಮಗೆಲ್ಲ ಕೂಡ ಮಾಹಿತಿನ ಕೊಡ್ತಾರೆ. ನಾವು ಜಿಲ್ಲಾ ಸರ್ಕಾರಿ ನೌಕರ ಸಂಘದಲ್ಲಿ ಏನೆಲ್ಲ ಕೆಲಸಗಳು ಮಾಡಬೇಕಾಗಿತ್ತು, ಏನೆಲ್ಲ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಹಲವಾರು ವಿಚಾರಗಳು ಈಗಾಗಲೇ ನಮಗೆ ರಾಜ್ಯಾಧ್ಯಕ್ಷರಂತ ಸಭೆ ತಿಳಿದಿದೆ. ಈಗಾಗಲೇ ಮಾನ್ಯ ರಾಜ್ಯಾಧ್ಯಕ್ಷರು ಏನು ನಮಗೆಲ್ಲ ಕೂಡ ಆಹ್ವಾನ ಕೊಟ್ಟಿದ್ದಾರೆ, ನಮಗೆಲ್ಲ ಏನೆಲ್ಲ ಕೆಲಸಗಳು ಮಾಡ್ಕೊಡ್ತೀವಿ ಅಂತೇಳಿ ಅವರು ಮಾತು ಕೊಟ್ಟಿದ್ದಾರೆ. ಅವೆಲ್ಲ ಕೆಲಸಗಳನ್ನ ಕೂಡ ಅವರು ಒಂದೇ ಮಾಡ್ತಾ ಇದ್ರು. ಕಟ್ಟೆ ಕಡೆಯಾಗಿ ನಮ್ಮ ಮುಂದೆ ಇರ್ತಕ್ಕಂಥ ಎರಡು ದೊಡ್ಡ ವಿಚಾರಗಳು ಅಂತಂದರೆ ಒಂದು ವೇತನ ಸಮಿತಿ ಇತ್ತು, ಇನ್ನೊಂದು NPSನ ರಿಮೂವ್ ಮಾಡಿ OPSನ ಜಾರಿಗೆ ತರ್ತಕ್ಕಂಥ ಒಂದು ವಿಚಾರನ ಕೂಡ ಇಟ್ಕೊಂಡಿದೆ. ಈಗ ಆಲ್ರೆಡಿ ತಮಗೆಲ್ಲ ಕೂಡ ಗೊತ್ತಿದೆ, ಎಲ್ಲ ಕಡೆ ಕೂಡ
ವೇತನ ಜಾರಿ ಸಮಿತಿ ರಚನೆ ಆಗುತ್ತಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಒಂದು ದೊಡ್ಡ ಗೊಂದಲ ಇತ್ತು. ಅವರು ಕಮೆಂಟ್ ಮಾಡ್ತಾ ಇದ್ರು, ಬಹುಶಃ ರಾಜ್ಯಾಧ್ಯಕ್ಷರಿಗೆ ಕರ್ನಾಟಕ ಕರ್ನಾಟಕದವರಿಗೆ ನಮ್ಮ ಜಿಲ್ಲೆ ಯಾವುದೇ ರೀತಿಯಾದಂತಹ ವ್ಯಕ್ತವಾಗಿರ್ತಕ್ಕಂಥ ಒಂದೇ ಒಂದು ಕಮೆಂಟ್ ಕೂಡ ನಾವು ಮಾಡದೇ ಇರ್ತಕ್ಕಂಥದ್ದು ಈ ಜಿಲ್ಲೆಯ ಘನತೆ ಇರ್ತಕ್ಕಂಥದ್ದು ನಾನು ಭಾವಿಸ್ತಾ ಇದ್ದೀನಿ.